ಮಲೆನಾಡಿನಲ್ಲಿ ಉಗ್ರ ಜಾಲ ಸೃಷ್ಟಿಸಿಕೊಂಡಿದ್ದ ಶಂಕಿತ ಉಗ್ರರ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬೆಳಕಿಗೆ ಬರುತ್ತಿವೆ ದಾಳಿ ವೇಳೆ ಸಿಕ್ಕ ವಸ್ತುಗಳ ಆಧಾರದ ಮೇಲೆ ಆರೋಪಿಗಳ ವಿಚಾರಣೆ ನಡೆಯತಾ ಇದೆ ಇವತ್ತು ಎಟಿಎಸ್ ಕೂಡ ಶಂಕಿತರ ವಿಚಾರಣೆ ನಡೆಸತಾ ಇದೆ ಆದರೆ ಇಷ್ಟೆಲ್ಲಾ ಉಗ್ರ ಸಂಚು ರೂಪಿಸಿದ್ದ ಶಂಕಿತರಿಗೆ ಡಾರ್ಕ್ ವೆಬ್ ಮೂಲಕ ಹಣ ವರ್ಗಾವಣೆ ಮಾಡಲಾಗ್ತಾ ಇತ್ತು ಅನ್ನುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಶಿವಮೊಗ್ಗದಲ್ಲಿ ಬಂಧಿತರಾಗಿರುವ ಶಂಕಿತ ಉಗ್ರರಿಂದ ಒಂದೊಂದೇ ಸತ್ಯಗಳು ಬಯಲಾಗ್ತಾ ಇದೆ ತನಿಖೆ ಮಾಡಿದಷ್ಟು ಭಯಾನಕ ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇವೆ ಉಗ್ರ ನಂಟು ಮಲೆನಾಡಿಗೆ ಅಬ್ಬಿದೆ ತನಿಖಾ ತಂಡಗಳನ್ನು ಕಂಗೆಡಿಸ್ತಾ ಇದೆ ಇದೀಗ ಶಂಕಿತ ಉಗ್ರರ ತನಿಖೆಗೆ ಎಟಿಎಸ್ ತಂಡ ಕೂಡ ಎಂಟ್ರಿ ಕೊಟ್ಟಿದೆ ಶಂಕಿತ ಉಗ್ರರ ವಿಚಾರಣೆ ಮಾಡಿದ ಎಟಿಎಸ್ ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸಿನೆಸ್ ಶುರು ಮಾಡಿ ತಂಡ ಸತತ 2 ಗಂಟೆ ಶಂಕಿತರಿಗೆ ಎಟಿಎಸ್ ವಿಚಾರಣೆ ರಾಜ್ಯದಲ್ಲಿ ಉಗ್ರ ಸಂಚು ರೂಪಿಸಿದ್ದ ಶಂಕಿತ ಉಗ್ರರ ತನಿಖೆಗೆ ಎಟಿಎಸ್ ಪ್ರವೇಶ ಮಾಡಿದ ಇವತ್ತು ಶಿವಮೊಗ್ಗಕ್ಕೆ ಆಗಮಿಸಿದ್ದ ಎಟಿಎಸ್ ಅಧಿಕಾರಿಗಳು ಶಂಕಿತ ಉಗ್ರರನ್ನು ವಿಚಾರಣೆಗೊಳಪಡಿಸಿದೆ ಗ್ರಾಮಾಂತರ ಠಾಣೆಯಲ್ಲಿ ಸತತ 2 ಗಂಟೆಗೂ ಹೆಚ್ಚು ಕಾಲ ಎಟಿಎಸ್ ವಿಚಾರಣೆ ಮಾಡಿದೆ ಈ ವೇಳೆ ಶಂಕಿತರ ನೆಟ್ವರ್ಕ್ ಮತ್ತು ಸಂಪರ್ಕಿತರ ಕುರಿತು ಮಾಹಿತಿ ಕಲೆ ಹಾಕುವ ಕೆಲಸ ಮಾಡಿದೆ ಶಂಕಿತರ ಮನೆಯಲ್ಲಿ ಸ್ಫೋಟಕ ವಸ್ತುಗಳು ಪತ್ತೆ ಇದರ ಮಧ್ಯೆ ಶಂಕಿತ ಉಗ್ರ ಮಾಜ್ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದರು ಈ ವೇಳೆ ಮೋಸ್ಟ್ ಮಾಜ್ ಮನೆಯಲ್ಲಿ ಪೊಲೀಸರಿಗೆ ಲಷ್ಕರ್ ಖಿಲಾಫತ್ ಶರಿಯತ್ ಹೆಸರು ಬರೆದಿರುವ ಪುಸ್ತಕಗಳು ಪತ್ತೆಯಾಗಿದೆ ಸಾಕಷ್ಟು ಪುಸ್ತಕಗಳ ಮೇಲೆ ಲಷ್ಕರ್ ಅಂತ ಬರೆದಿರೋದು ಅಚ್ಚರಿಗೆ ಕಾರಣವಾಗಿದೆ ಶಂಕಿತ ಉಗ್ರ ಮಾಜ್ ಮೊಬೈಲ್ನಲ್ಲಿ ಪಿಡಿಎಫ್ ಫೈಲ್ ಪತ್ತೆಯಾಗಿದೆ ಇದರಲ್ಲಿ ಬಾಂಬ್ ಸ್ಫೋಟದ ಕುರಿತು ಪಿನ್ ಟು ಪಿನ್ ಮಾಹಿತಿ ಉಲ್ಲೇಖವಾಗಿದೆ ಜೊತೆಗೆ ಮೊಬೈಲ್ ಪರಿಶೀಲನೆ ವೇಳೆ ಹಲವು ವಿಡಿಯೋ ಕ್ಲಿಪ್ ಕೂಡ ಇದರಲ್ಲಿದೆ ಇನ್ನು ಶಾರಿಕ್ ಮನೆಯಲ್ಲಿ ಬಾಂಬ್ ತಯಾರಿಕೆಗೆ ಬಳಸ್ತಾ ಇದ್ದ ವಸ್ತು ಪತ್ತೆಯಾಗಿದ್ದು ಇದೇ ಮಾಹಿತಿ ಇಟ್ಕೊಂಡು ಶಂಕಿತರ ವಿಚಾರಣೆ ಮಾಡಲಾಗ್ತಾ ಇದೆ ಇಷ್ಟೆಲ್ಲದರ ಮಧ್ಯೆ ಶಂಕಿತರಿಗೆ ಯಾವ ರೀತಿಯಾಗಿ ಫಂಡ್ ಬರ್ತಾ ಇತ್ತು ಅನ್ನುವುದರ ಬಗ್ಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ ಶಿವಮೊಗ್ಗದ ಶಂಕಿತರ ಖಜಾನೆಗೆ ರಹಸ್ಯ ಮಾರ್ಗದಿಂದ ಹಣದ ಶಿಫ್ಟಿಂಗ್ ಮಾಡಲಾಗ್ತಾ ಇತ್ತು ಅಂತ ಶಂಕಿಸಲಾಗಿದೆ ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಮೂಲಕ ಶಂಕಿತರಿಗೆ ಹಣದ ಹೊಳೆಯೇ ಹರಿದು ಬರ್ತಾ ಇತ್ತು ಡಾರ್ಕ್ ವೆಬ್ ಮೂಲಕ ದುಬೈ ಮೂಲದ ವ್ಯಕ್ತಿ ಫಂಡಿಂಗ್ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಗೊತ್ತಾಗಿದೆ ಅದನ್ನ ಇಂಡಿಯನ್ ಕರೆನ್ಸಿಯಾಗಿ ಪರಿವರ್ತನೆ ಮಾಡ್ತಾ ಇದ್ರು ಡಾರ್ಕ್ ವೆಬ್ ಬಗ್ಗೆ ಶಂಕಿತ ಮತೀನ್ ಸಾಕಷ್ಟು ತಿಳಿದಿದ್ದ ಡಾರ್ಕ್ ವೆಬ್ ಹೇಗೆ ಬಳಸೋದು ಕರೆನ್ಸಿ ಕನ್ವರ್ಟ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಮತೀನ್ ತಿಳಿದುಕೊಂಡಿದ್ದ ಈ ಬಗ್ಗೆ ಮತೀನ್ ನಿಂದ ಶಾರಿಕ್ ಕೂಡ ಟ್ರೈನಿಂಗ್ ಪಡೆದಿದ್ದ ಎನ್ನಲಾಗ್ತಾ ಇದೆ ಇಷ್ಟೇ ಅಲ್ಲದೆ ಕ್ರಿಪ್ಟೋ ಕರೆನ್ಸಿ ಕನ್ವರ್ಟ್ ಮಾಡಿ ಯಾಸಿನ್ ಮಾಜ್ಗೆ ಕೊಡ್ತಾ ಇದ್ದ ಸದ್ಯ ದುಬೈ ಮೂಲದ ವ್ಯಕ್ತಿ ಪತ್ತೆಗೂ ಪೊಲೀಸರು ಮುಂದಾಗಿದ್ದಾರೆ ಡಾರ್ಕ್ ವೆಬ್ನಲ್ಲಿ ಯಾರಿಗೆಲ್ಲ ಕ್ರಿಪ್ಟೋ ಕರೆನ್ಸಿ ವರ್ಗಾವಣೆ ಆಗಿತ್ತು ಹೇಗೆ ವ್ಯವಹಾರ ನಡೆಸ್ತಾ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆ ಮಾಡಲಾಗ್ತಾ ಇದೆ ಈ ನಡುವೆ ತಲೆಮರೆಸಿಕೊಂಡಿರುವ ಶಾರಿಕ್ಗಾಗಿ ಪೊಲೀಸರು ತೀವ್ರ ಶೋಧ ಕಾರ್ಯ ನಡೆಸಿದ್ದಾರೆ ಶಾರಿಕ್ ಪತ್ತೆಯಾದ್ರೆ ಮಾತ್ರ ಹಣದ ವಹಿವಾಟಿನ ಬಗ್ಗೆ ಸಂಪೂರ್ಣ ಮಾಹಿತಿ ಲಭ್ಯವಾಗಲಿದೆ ಸಂದೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ